ಸಂವಿಧಾನ ಗೊತ್ತಿದೆಯೇನೋ ಗೊತ್ತಿಲ್ಲ ಅವರಿಗೆ, ನನಗೆ ನರೇಂದ್ರ ಮೋದಿ ಅವರಿಗೆ ಸಂವಿಧಾನ ಗೊತ್ತಿದೆಯೇನೋ ಗೊತ್ತಿಲ್ಲ. ಆರ್ಟಿಕಲ್ 15 ಆರ್ಟಿಕಲ್ 16 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯಾರು ಈ ದೇಶದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಏನ್ರಿ ಎಸ್ ಆರ್ ಪಾಟೀಲ್, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರು, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು, ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸಿಖ್ರು ಇರ್ಬೋದು, ಬೌದ್ಧರು ಇರ್ಬೋದು, ಜೈನರು ಇರ್ಬೋದು, ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಆರ್ಟಿಕಲ್ 14 ಏನ್ ಹೇಳ್ತದೆ ಅಂತಂದ್ರೆ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಎಲ್ಲರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರೂ ಸಮಾನರು. ಇಷ್ಟು ಗೊತ್ತಾಗಬೇಕು ಬೇಡ ಪ್ರಧಾನಮಂತ್ರಿಯವರಿಗೆ? ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಆಡ್ತಕ್ಕಂಥ ಮಾತುಗಳಲ್ಲ ಇವು, ಇದು ಸಂವಿಧಾನ ಬಾಹಿರವಾದಂತಹ ಮಾತುಗಳು. ಇಟ್ಸ್ ಮೋಸ್ಟ್ ಅನ್ಕಾನ್ಸ್ಟಿಟ್ಯೂಷನಲ್. ಪ್ರಧಾನಮಂತ್ರಿ ಆದವರು ಈ ದೇಶದ 140 ಕೋಟಿ ಜನರ ಪ್ರಾಣ ಮಾನ ಆಸ್ತಿ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. 140 ಕೋಟಿ ಈ ದೇಶದಲ್ಲಿ ಜನಸಂಖ್ಯೆ ಇದೆಯಲ್ಲ, ಅವರೆಲ್ಲರ ಪ್ರಾಣ ಮಾನ ಆಸ್ತಿ ಎಲ್ಲ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಇದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಪ್ರೈಮ್ ಮಿನಿಸ್ಟರ್. ಇದು ಇಷ್ಟು ಗೊತ್ತಾಗಲಿಲ್ಲ ಅಂತಂದ್ರೆ ಇವರು, ನೀವು ಯೋಚನೆ ಮಾಡಿ, ಇವರು ಪ್ರಧಾನಮಂತ್ರಿಯಾಗಿ ಇರಬೇಕಾ ಬೇಡವಾ ಅಂತ, ಪ್ರಧಾನಮಂತ್ರಿಯಾಗಿ ಇರಬೇಕಾ ಬೇಡವಾ? ಹಿಂದುಳಿದವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಮತ್ತೆ ಜನರ ಭಾವನೆಗಳನ್ನು ಕೆಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಇವತ್ತಿನವರೆಗೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಇದೇ RSS ನವರ ಗುಪ್ತ ವಿಷಯ, ಇದು ಇಡನ್ ಅಜೆಂಡಾ ಅವ್ರದ್ದು. ಇದು RSS ನವರು ಹಿಂದೂ ಮುಸಲ್ಮಾನರನ್ನ, ಇವರನ್ನ ಹಿಂದೂಗಳ ಮೇಲೆ ಎತ್ಕಟ್ಟದು, ಮುಸಲ್ಮಾನರನ್ನ ಹಿಂದೂಗಳ ಮೇಲೆ ಎತ್ಕಟ್ಟದು, ಇದನ್ನು ಮಾಡಿ ಸಮಾಜವನ್ನ ಒಡೆದು ಛಿದ್ರ ಮಾಡಿ ಈ ದೇಶದಲ್ಲಿ ಹಿಂದೂಸ್ತಾನ ಮಾಡಬೇಕು ಅಂತ ಹೊರಟಿರ್ತಕ್ಕಂಥವ್ರು RSS. ಹಿಂದೂಸ್ತಾನ ಮಾಡೋಕ್ಕಾಗುತ್ತಾ? ಬರೀ ಹಿಂದೂಗಳ ದೇಶ ಮಾಡೋಕ್ಕಾಗುತ್ತಾ? ಇದೇ ಸರಿ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಭಾಷೆಯವರು ಇದ್ದಾರೆ,